ಸತಕು ಬೀಳು ಭಯವು ಮಳೆಯ ಹನಿಗು ಬಂತು ನೋಡುದ ಶಶಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ ಹಾರಾಡೋ ಮೋಡವೆಂದು ಭಗವಂತಿಂದ ನೀನು ಡಿವೋರ್ಸ್ ತಗೋಬೇಕು ಹಾಗೆ ಸುಮ್ಮನೆ ನಿನ್ ಮೇಲಿರೋ ಅನುಮಾನ ಧ್ರುವಂತಿಗೆ ಯಾವತ್ತೂ ಹೋಗಲ್ಲ ಇನ್ನೂ ಅವನ್ ಹೆಂಡತಿಯಾಗಿ ನೀನಿದ್ರೆ ಏನ್ ಪ್ರಯೋಜನ ಹೇಳು ಲಕ್ಷ್ಮಿ ಇಟ್ ಸಿಂಪಲ್ ನೀನು ಈ ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಹಾಕ್ಕೊಡು ನಾನು ಒಳ್ಳೆ ಲಾಯರ್ನ ನೋಡಿ ನಿನಗೆ ಆದಷ್ಟು ಬೇಗ ಡಿವೋರ್ಸ್ ಕೊಡಿಸ್ತೇನೆ ನಿನ್ ಎರಡನೇ ಮಗು ಎಲ್ಲೋ ಒಂದ್ ಕಡೆ ಚೆನ್ನಾಗೇ ಇರುತ್ತೆ ಯಾವತ್ತೋ ಒಂದು ದಿನ ಅದು ಬಂದು ನಿನ್ನ ಅಮ್ಮ ಅಂತ ಕರೆದೇ ಕರೆಯುತ್ತೆ ಕ್ಷಮಿಸ್ಬಿಡಿ ಅತ್ತೆ ಕ್ಷಮಿಸ್ಬಿಡಿ ಮಾವ ಇವತ್ತಿಗೆ ನಮ್ ಸಂಬಂಧ ಮುಗ್ದೋಗತ್ತೆ ನಿಮ್ ಲಕ್ಷ್ಮಿ ನಿಮ್ಮಿಂದ ದೂರ ಆಗ್ಬಿಡ್ತಾಳೆ ನಿಮ್ ಸೊಸೆ ನಿಮ್ ಮನ್ಸಿಗೆ ನೋವಾಗುವಂತ ಕೆಲಸ ಮಾಡ್ತಿದ್ದಾಳೆ ದಯವಿಟ್ಟು ಕ್ಷಮಿಸ್ಬಿಡಿ ನನ್ ಮಗುಗೋಸ್ಕರ ನಾನೇ ಕೆಲಸ ಮಾಡ್ಲೇಬೇಕು ದೇವ್ರೆ ನನ್ ಇಷ್ಟದ ದೇವ್ರೆ ನನ್ ಮನೆ ದೇವ್ರೆ ಸ್ವಲ್ಪ ಹಿಸ್ಟಿನ್ ರಿಪೀಟ್ ಮಾಡಿದ್ರೆ ದೇವ್ರು ಯಾವಾಗ್ಲೂ ರಾಕ್ಷಸರಿಗೆ ವರ ಕೊಟ್ಟಿರೋದು ನನಗ್ ಗೊತ್ತು ಅಲ್ಲ ನಾನ್ ಕೇಳ್ಬಾರ್ದೇನ್ ಕೇಳ್ದೆ ದ್ರೋಣ ನನಗ್ ಕೊಡು ಅಂತ ಕೇಳಿದೀನಿ ಆ ಲಕ್ಷ್ಮಿಗೆ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಕ್ ಹೇಳಿದೀನಿ ಇದು ಮಾತ್ರ ಲೇಟ್ ಆಗ್ಬಾರ್ದು ಸ್ವಾಮಿ ನನ್ಗೆ ಎಲ್ರ ಹತ್ರನು ಜಗಳ ಆಡಿನೇ ರೂಢಿ ಯಾರ ಹತ್ರನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇ ಇಲ್ಲ ನಿನಗ್ ಗೊತ್ತಿಲ್ಲ ನಾನು ಫೇಸ್ಬುಕ್ ಅಲ್ಲಿ ಕೂಡ ಯಾರಿಗೂ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿಲ್ಲ ಅದ್ರಲ್ಲಿ ನಾನು ನಿನಗ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಲಕ್ಷ್ಮಿ ಒಳ್ಳೆಯವಳು ಆಹಾ ತುಂಬಾ ಒಳ್ಳೆಯವಳು ಆದ್ರೆ ನೀನ್ ಯಾರಿಗೂ ಒಳ್ಳೆಯವರಿಗೆ ಹೆಲ್ಪ್ ಮಾಡಲ್ಲ ಅಂತ ನಂಗ್ ಚೆನ್ನಾಗ್ ಗೊತ್ತು ಅದಕ್ಕೆ ಲಕ್ಷ್ಮಿ ಮನ್ಸ್ನ ಕಲ್ ಮಾಡ್ಬಿಡು ಹೇಗಾದ್ರೂ ಮಾಡಿ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಹಾಕೋ ಹಾಗೆ ಮಾಡ್ಬಿಡು ಪ್ಲೀಸ್ ನನ್ನ ಹತ್ರ ಟೈಮ್ ತುಂಬಾ ಕಡಿಮೆ ಇದೆ ಆ ಟೈಮಲ್ಲೇ ನನ್ನ ಭವಿಷ್ಯ ನಿರ್ಧಾರ ಆಗತ್ತೆ ಆ ಲಕ್ಷ್ಮಿ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಹಾಕ್ತಿದ್ದ ಹಾಗೆ ಎಲ್ಲ ಕ್ಲಿಯರ್ ಆಗೋಗತ್ತೆ ಧ್ರೂ ನನ್ನೋನ್ ಆಗ್ತಾನೆ ಹಾಗಾಗ್ತಿದ್ದ ಹಾಗೆ ಸ್ವೀಟ್ ಬಾಕ್ಸ್ ಸಮೇತ ನಿನ್ನ ಹತ್ರ ಬರ್ತೀನಿ ಎಲ್ಲ ಒಳ್ಳೇದಾಗ್ಲಿ ಶಿವಾನಿ 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 ಬ್ರೇಕ್ಫಾಸ್ಟ್ ರೆಡಿ ಇದೆಯಾ ಆಗ್ಲೇ ರೆಡಿ ಮಾಡಿದೆ ಅದು ಆರೋಗ್ಯ ಇರುತ್ತೆ ಅನ್ಸತ್ತೆ ಇರ್ಬೋದು ಹಾಗಿದ್ರೆ ಒಂದ್ ಕೆಲ್ಸ ಮಾಡ ಏನು ಅದನ್ನ ನೀನೆ ತಿನ್ನು ಆ ಲಕ್ಷ್ಮಿ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಹಾಕೋವರೆಗೂ ನಾನ್ ಒಂದ್ ತೊಟ್ಟು ನೀರು ಕುಡಿಯಲ್ಲ ಮತ್ತೆ ಟಿಫನ್ ರೆಡಿ ಆಗಿದ್ಯಾ ಅಂತ ಯಾಕೆ ಕೇಳ್ದೆ ಏನಿಲ್ಲ ನೀನ್ ನನ್ನ ಮಾತನ್ನ ಕೇಳ್ತೀಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಹೇಳಿದ್ದೆ ಅಷ್ಟೇ ಇನ್ನು ಯಾಕೆ ಇವಳು ಹೀಗೆ ಬಿಟ್ಟಿದೀಯಾ ದೇವ್ರೆ ನೀನ್ ಇರೋದೇ ನಿಜ ಆದ್ರೆ ಧ್ರುವ್ ಮತ್ತೆ ಲಕ್ಷ್ಮಿ ಮಧ್ಯೆ ಆಗ್ತಿರೋ ಡಿವೋರ್ಸ್ ನ ನೀನೆ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಮಾ
ಎಷ್ಟು ಸ್ಥಳೀಯದಿಂದ ಇದೆ ಅಂತ ನಾನು ನೋಡಿದ್ದೀನಿ. ನೀನು ಅವನ ಜೊತೆ ಓಡಾಡಿರೋದನ್ನ ನಾನು ನೋಡಿದ್ದೀನಿ. ಈಗ ದೊಡ್ಡ ಪತಿವ್ರತೆ ತರ ಮಾತಾಡ್ತಿದ್ಯ. ನಿಂದ ಎರಡು ಮಕ್ಕಳನ್ನ ಪಡ್ಕೊಂಡು ಈಗ ಅವನ ಅಣ್ಣನ ಸಮಾನ ಅಂತ ಹೇಳ್ತಿಯಲ್ವಾ, ನಾಚಿಕೆ ಆಗಲ್ವಾ ನಿನಗೆ? ಸೈನ್ ಮಾಡಿದ್ಮೇಲೆ ನನ್ ಮಗು ನನಗ್ ಸಿಗ್ದೆ ಹೋದ್ರೆ ಏನಾಯ್ತು? ಹೊಟ್ಟಿಯ? ಹ್ಮ್, ಹೊರಟಿದ್ದೀನಿ. ಆದ್ರೆ ನನ್ ಮಗುನ ನನ್ನ ಹತ್ರ ಯಾವಾಗ ಕಳಿಸ್ತೀಯ? ಲಕ್ಷ್ಮಿ, ನಿನ್ ಮಗು ನನ್ನ ಹತ್ರನೇ ಇದೆ. ನೀನ್ ಸೈನ್ ಮಾಡ್ತಿದ್ದ ಹಾಗೆ ನಿನ್ ಮಗುನ ನಿನಗೆ ಕೊಟ್ಟು ಬಿಡ್ತೀನಿ. ನನ್ ಮಗುನ್ ಕರ್ಕೊಂಡ್ ಬಂದಿದ್ಯಾ? ನನ್ ಮಗು ನಿನ್ನ ಹತ್ರನೇ ಇದೆಯಾ? ಹಾ, ಬಂದಿದೆ. ನಿನ್ ಹತ್ರ ಧ್ರೂ ಲೈಸೆನ್ಸ್ ಇದೆ, ನನ್ ಹತ್ರ ನಿನ್ ಮಗು ಇದೆ. ನಿನ್ ಮಗು ಇಟ್ಕೊಂಡು ನಾನೇನ್ ಮಾಡ್ಲಿ? ನನ್ಗೆ ಧ್ರೂ ಸಿಕ್ಕ್ರೆ ಸಾಕು, ಅವನಿಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ನಾನೇನಾದ್ರೂ ಡೈವೋರ್ಸ್ ಪೇಪರ್ಗೆ ಸೈನ್ ಮಾಡಿದ್ಮೇಲೆ ನೀನ್ ನನ್ ಮಗುನ್ ಕೊಡದೆ ಹೋದ್ರೆ? ನಿನ್ ಮಗುಗೋಸ್ಕರ ನೀನ್ ಜಸ್ಟ್ ಸೈನ್ ಮಾಡಿದ್ರೆ ಸಾಕು. ಸರಿ, ನೀನ್ ಹೇಳ್ದಂಗೆ ನಾನ್ ಸೈನ್ ಮಾಡ್ತೀನಿ. ನನ್ಗೆ ನನ್ ಮಗು ಸಿಕ್ಕಿದ್ರೆ ಸಾಕು. ನನ್ ಮಗು ಸಿಕ್ಕಿದ್ರೆ ಸಾಕು. ಶಿಕ್ಷೆ ಬೇಡದಕ್ಕೆ ಆ ಜಾತ್ರೆಗೆ ಹೋಗಿರೋದು ಬೇರೆ ಯಾರು ಅಲ್ಲ, ಅದು ನಿನ್ ಮಗುನೇ. ನಿನಗೆ ಹುಟ್ಟಿದ ಅವಳಿ ಮಕ್ಕಳಲ್ಲಿ ಒಂದು ಮಗು ಇಲ್ಲಿ ಭಿಕ್ಷೆ ಬೇಡ್ಕೊಂಡು ತಿಂತಾ ಇದೆ. ಯಾವಾಗ ನೋಡಿದ್ರು ಅಳ್ತಾನೆ ಇರ್ತಾರೆ.
ಭಯ ಆಯ್ತು ಅಜ್ಜಿ, ಅದಕ್ಕೆ ನಿಮಗ್ ಫೋನ್ ಮಾಡಿ ಬನ್ನಿ ಅಂತ ಅಂದೆ. ಮೇಡಮ್ ಬನ್ನಿ, ನಾವು ಹೋಗೋಣ. ಅಮ್ಮವರು ಅಕ್ಕನ ಹತ್ರ ಮಾತಾಡ್ತಾರೆ. ಮಕ್ಕಳಿಗೆ ಎಲ್ಲೋ ಏನೋ ತೊಂದರೆ ಆದ್ರೆ ಹೆತ್ತ ತಾಯಿಗೆ ಗೊತ್ತಾಗುತ್ತೆ ಅಂತಾರೆ. ಆದ್ರೆ ನಿನಗಿಲ್ಲೇನಾದ್ರೂ ತೊಂದರೆ ಆದ್ರೆ ನನಗೆ ಯಾಕೆ ಗೊತ್ತಾಗುತ್ತೆ? ನೀನ್ ಯಾರೋ ನಾನ್ ಯಾರೋ, ಆದ್ರೆ ನಮ್ಮಿಬ್ರು ಆತ್ಮೀಯತೆ ಅನ್ನೋದು ಕಟ್ಟಾಕ್ಬಿಟ್ಟಿದೆ ಲಕ್ಷ್ಮಿ. ನಿನ್ನ ಎದೆನಲ್ಲಿ ಯಾವುದೋ ಒಂದು ಅಗ್ನಿಕುಂಡ ಉರಿತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಿದೆ. ನೀನ್ ಯಾಕೆ ನನ್ನ ಹತ್ರ ಹೇಳ್ಕೊತಾ ಇಲ್ಲ? ಏನ್ ನಡೀತಿದೆ ಲಕ್ಷ್ಮಿ? ನಿಮ್ಗೆ ಯಾಕೆ ಹೇಳಬೇಕು ಮೇಡಮ್? ಏನಂದೆ ನೀನು? ಮೇಡಮ್ ಅಂದೆ. ಯಾಕೆ ಅಂದೆ? ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನನಗೆ ಈಗ್ಲೇ ಗೊತ್ತಾಗ್ಬೇಕು. ನೀವ್ ಯಾರು? ಓಹೋ, ನಾನ್ ಯಾರ? ಏನೇ ಮಾತಾಡ್ತಾ ಇದ್ಯಾ? ನಾನ್ ಯಾರು ಅಂತ ನಿನಗೆ ಗೊತ್ತಿಲ್ವಾ? ನನಗೂ ನಿನಗೂ ಯಾವ ಸಂಬಂಧನೂ ಇಲ್ವಾ? ನಿಮ್ ಮಗ ಬೇಡ ಅಂತ ಬಿಟ್ ಬಂದವಳು ನಾನು. ನನಗೂ ನಿಮಗೂ ಯಾವ ಸಂಬಂಧ? ಇಷ್ಟಕ್ಕೂ ಅಡಿಗೆ ಕೆಲ್ಸದವಳು ಮನೆಯಲ್ಲಿ, ನಿಮ್ಗೇನ್ ಕೆಲ್ಸ? ನೀವು ಹೊರಡಿ ಮೇಡಮ್. ಮೇಡಮ್, ನಾನು ಮೇಡಮ್, ನನಗೂ ನಿನಗೂ ಯಾವ ರೀತಿ ಆ ಸಂಬಂಧನೂ ಇಲ್ವೇನೆ? ಏನ್ ಮಾತಾಡ್ತಿದ್ಯಾ ನೀನು? ಏನಾಗಿದೆ ಲಕ್ಷ್ಮಿ ನಿನ್ಗೆ? ಹೌದು, ನನಗ್ ಹುಚ್ಚಿಡ್ದಿದೆ. ನಾನ್ ಹುಚ್ಚಿನೇ? ಹುಚ್ಚಿದ್ರ ನಿಮ್ಗೇನ್ ಕೆಲ್ಸ? ನನ್ ಎಲ್ ಹೋದ್ರೆ ನಿಮ್ಗೇನು, ಎಲ್ ಬಿದ್ರೆ ನಿಮ್ಗೇನು, ಎಲ್ ಸತ್ರೆ ನಿಮ್ಗೇನು? ಕೈ ಮುಗಿತೀನಿ, ಮಾಡಿ ಬಿಟ್ಬಿಡಿ, ನಾನು ಹೇಗೋ ಸಾಯ್ತೀನಿ. ಕೈನಲ್ಲೇನೆ ಅದು? ಏನಿಲ್ಲ, ನನ್ ಹಣೆ ಬರ ನಾನೇ ಬರ್ಕೋತಿದ್ದೀನಿ. ಕತ್ಲಾಗಿರೋ ನನ್ ಜೀವನಕ್ಕೆ ನಾನೇ ಅಂತ್ಯ ಆಡ್ತಿದ್ದೀನಿ. ಅದೇನು ಅಂತ ತೋರಿಸು ಲಕ್ಷ್ಮಿ. ಅದೇನು ಅಂದೆ ಲಕ್ಷ್ಮಿ? ಏನ್ ಮುಚ್ಚಿಡ್ತಾ ಇದ್ಯಾ? ಯಾಕದನ್ ಬಚ್ಚಿಡ್ತಾ ಇದ್ಯಾ? ಏನೂ ಇಲ್ಲ, ಬೇಡ ಅಂತ ಹೇಳಿದ್ನಲ್ಲ, ಹತ್ರ ಬರ್ಬೇಡಿ. ಏನ್ ಮುಚ್ಚಿಡ್ತಿದ್ಯಾ? ಯಾಕ್ ಮುಚ್ಚಿಡ್ತಿದ್ಯಾ? ಅದೇನು ಅಂತ ಹೇಳು ಲಕ್ಷ್ಮಿ. ತೋರ್ಸಲ್ಲ, ಇದಕ್ಕೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ, ದಯವಿಟ್ಟು ಬಿಟ್ಬಿಡಿ. ಅತ್ತೆ ಬೇಡ, ಅತ್ತೆ ಹಾ
ನೀನು ಡಿವೋರ್ಸ್ ತಗೋತಾ ಇದೀಯಾ? ನನ್ನ ಮಗನಿಂದ ದೂರ ಆಗಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೇನೆ. ಅವನಿಂದ ಸಂಬಂಧನ ಶಾಶ್ವತವಾಗಿ ಮುರ್ಕೊಂಡು ಹೋಗ್ಬಿಡಬೇಕು ಅಂತಿದ್ದೇನೆ. ಹೌದು, ಡಿವೋರ್ಸ್ ಕೊಡು ಅಂತ ಅವನು ಕೇಳಿದನ? ಅವನು ನಿನ್ನನ್ನ ಬೆದರಿಸಿದನ ಅಥವಾ ಡಿವೋರ್ಸ್ ಸೈನ್ ಮಾಡ್ಕೊಡು ಅಂತ ಹೆದರಿಸಿದನ ಅಥವಾ ಡಿವೋರ್ಸ್ ಕೊಡು ಅಂತ ಬಲವಂತ ಮಾಡಿದನ? ಇಲ್ಲ, ಅವರು ಯಾವತ್ತೂ ಕೇಳಿಲ್ಲ. ಮತ್ ಯಾಕೆ ಈ ನಿರ್ಧಾರ ತಗೊಂಡೆ? ಯಾಕೆ ಡಿವೋರ್ಸ್ ಕೇಳ್ತಿದ್ಯಾ? ಯಾವತ್ತೋ ಒಂದು ದಿನ ನೀನು ನನ್ನ ಮಗ ಒಂದಾಗ್ತೀರಾ ಅನ್ನೋ ಆಸೆನಲ್ಲಿ ನಾನಿದ್ರೆ ಇನ್ ಯಾವತ್ತೂ ಒಂದಾಗ್ಬಾರ್ದು ಅಂತ ನೀನ್ ಯಾಕೆ ಅಂದ್ಕೋತಿದ್ಯಾ? ಯಾಕೆ ಯಾಕೆ ಲಕ್ಷ್ಮಿ, ಯಾಕೆ ಅಂತ ಹೇಳೇ. ಒಳಗಿರ್ಬೇಕಾದ್ರೆ ನೀವಿಬ್ರು ಒಟ್ಟಿಗೆ ಇದ್ರೆ ಆದ್ರೆ ಈ ಪ್ರಪಂಚಕ್ಕೆ ಕಾಲಿಟ್ಟಾಗೆ ಕಾಲಿಟ್ಟಾಗೆ ನೀವಿಬ್ರು ಒಟ್ಟಿಗೆ ಇರಕ್ಕಾಗಲ್ಲ. ತಂದೆ ರೂಪದಲ್ಲಿರೋ ಮಗು ತಾಯಿ ಹತ್ರ ಬೆಳೀತಾಳೆ. ತಾಯಿ ರೂಪದಲ್ಲಿರೋ ಮಗು ತಂದೆ ಹತ್ರ ಬೆಳೀತಾಳೆ. ನನ್ ಮಗು ಸಿಗ್ಬೇಕು ಅಂದ್ರೆ ನಾನ್ ಡೈವರ್ಸ್ ತಗೊಳ್ಳಬೇಕು. ಇಷ್ಟು ದಿನ ನನ್ಗೊಂದೇ ಮಗು ಅನ್ಕೊಂಡಿದ್ದೆ, ಆದ್ರೆ ನನ್ನ ಹೊಟ್ಟೆಲಿ ಎರಡು ಮಗು ಹುಟ್ಟಿದೆ ಅಂತ ಗೊತ್ತಾಯ್ತು. ನನ್ಗ ಮಗುನು ಬೇಕು, ನನಗೆ ಎರಡ್ ಮಗುನು ಬೇಕು. ನನ್ನ ಮಕ್ಕಳನ್ನ ತಗೊಂಡು ಶಾಶ್ವತವಾಗಿ ಎಲ್ಲರಿಂದ ದೂರ ಹೊರಟೋಗ್ತೀನಿ. ನನ್ ಮಕ್ಕಳು ಬೇಕು. ನನ್ ಮಕ್ಕಳ ಜೊತೆ ನನ್ ಹೇಗೋ ಬದುಕೋತೀನಿ. ನಿನ್ ಎರಡನೇ ಮಗು ಎಲ್ಲಿದೆ ಅಂತ ನಿನಗೆ ಗೊತ್ತಿದ್ಯಾ? ಗೊತ್ತು. ಏನೇ ಅನ್ಕೊಂಡಿದ್ಯಾ ನನ್ನನ್ನ? ಏನೇ ಅನ್ಕೊಂಡಿದ್ಯಾ?